ನಮಸ್ಕಾರ ಎಲ್ರಿಗೂ. ಐ ಹೋಪ್ ನನ್ನ ಲಾಸ್ಟ್ ವಿಡಿಯೋ ನಿಮಗೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅದರದ್ದು ಕಂಟಿನ್ಯೂಯೇಷನ್ ಪಾರ್ಟ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಅಕ್ಕನ ಕೈ ಹಿಡ್ಕೋಬೇಕು. ಇದು ಸೋಫಿಯಾ ಫ್ರೆಂಡ್ ಇದೆಯಲ್ಲ, ಅದು ಏನ ಚೆನ್ನಾಗಿರಲ್ಲ. ಅಕ್ವೇರಿಯಂ ಮುಗಿಸ್ಕೊಂಡು ಮುಂದೆ ಬರ್ತಿದ್ದಂಗೆ ಲವ್ ಬರ್ಡ್ಸ್, ರ್ಯಾಬಿಟ್ ಮತ್ತು ಇಗ್ವಾನ ಎಲ್ಲ ಕಾಣುತ್ತೆ. ಇದನ್ನೆಲ್ಲ ಕೈಯಲ್ಲೂ ಹಿಡ್ಕೊಳ್ಬಹುದು, ಅದಕ್ಕೆ ನಾಮಿನಲ್ ಚಾರ್ಜಸ್ ಇರುತ್ತೆ ಅಂತ ಅಂದ್ಕೊಳ್ತೀನಿ. ನಾವು ಯಾವ ಪ್ರಾಣಿನೂ ಹಿಡ್ಕೊಳ್ಳೋ ಅಂತ ಸಾಹಸ ಮಾಡಲಿಲ್ಲ. ದೂರದಿಂದಲೇ ನೋಡಿ ತುಂಬ ಖುಷಿಪಟ್ಟೆ. ಈ ವಿಡಿಯೋ ನಿಮಗೆ ಸ್ವಲ್ಪ ಲೆಂತಿ ಅಂತಲೇ ಅನಿಸುತ್ತೆ, ಯಾಕೆಂದರೆ ನಾನು ಫಾಸ್ಟ್ ಫಾರ್ವರ್ಡು ಮಾಡಿಲ್ಲ, ಹಾಗೆ ಯಾವ ಪ್ಲೇಸ್ನೂ ಕೂಡ ಮಿಸ್ ಮಾಡಿಲ್ಲ. ಇಲ್ಲಿ ಯಾವ್ಯಾವ ರೀತಿ ಪ್ರಾಣಿಗಳಿದೆ, ಹಾಗೆ ಮಕ್ಕಳು ಅದನ್ನು ಎಷ್ಟು ಎಂಜಾಯ್ ಮಾಡ್ತಾರೆ ಅಂತ ತೋರಿಸೋದು ನನ್ನ ಪರ್ಪಸ್ ಆಗಿತ್ತು. ಮಕ್ಕಳ ಜೊತೆ ನನಗೂ ಇದನ್ನೆಲ್ಲ ನೋಡೋದಕ್ಕೆ ತುಂಬಾ ಖುಷಿ ಅಂತ ಅನ್ನಿಸ್ತಾ ಇತ್ತು. ನೀವು ಈ ವಿಡಿಯೋನ ದಯವಿಟ್ಟು ಕಡೆ ತನಕ ನೋಡಿ. ಇಲ್ಲಿ ನಾವು ಇಗ್ವಾನ, ಹೆಬ್ಬಾವು, ಪಾರಿವಾಳ, ಟರ್ಕಿ ಕೋಳಿ ಈ ರೀತಿ ಮುಂತಾದ ಹಲವಾರು ಪ್ರಾಣಿಗಳನ್ನ ನೋಡಿದ್ವಿ. ಅಲ್ಲಿಂದ ಮುಂದೆ ಈ ಮಿನಿಯೇಚರ್ ಹಸುಗಳನ್ನ ನೋಡಿದ್ವಿ. ಇದನ್ನ ಪುಂಗನೂರು ಹಸುಗಳು ಅಂತ ಕರೀತಾರೆ. ಇದರ ಹೈಟ್ ಕಡಿಮೆ ಇರುತ್ತೆ. ಇದನ್ನ ನೋಡಿ ಚೀಕುಗೆ ತುಂಬಾ ಖುಷಿಯಾಗಿತ್ತು. ಕಣ್ಣ ಯಾಕೆ ಹೇಳು ಫೆನ್ಸ್ ಹಾಕಿರೋದು? ಮುಟ್ಟಬಾರ್ದು ಅಂತ. ಮುಟ್ಟಬಾರ್ದು ಅಂತ ಹಾಕಿದ್ಮೇಲೆ ಕೈ ತೋರಿಸ್ತಾರ? ಅದು ಏನೋ ಹಿಡಿತಾ ಇದೆ ಒಳಗೋಗಿ. ಈ ಜೋಡಿ ಹಂಸ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದನ್ನ ನೋಡ್ತಾ ನೋಡ್ತಾ ನಮಗೂ ಸ್ವಲ್ಪ ಸುಸ್ತಾಯ್ತು, ಹಾಗಾಗಿ ನಾವು ಹೋಗಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಐಸ್ ಕ್ರೀಮ್ ತಿಂತಾ ಕುತ್ಕೊಂಡ್ವಿ. ಇಲ್ಲಿಂದ ಮುಂದೆ ಪ್ಲೇ ಏರಿಯಾ ಇದೆ. ಇಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆ ಜಾರುಬಂಡೆ ಇದೆ, ಉಯ್ಯಾಲೆ, ಹಾಗೆ ಹಗ್ಗ ಇಟ್ಕೊಂಡು ಮೇಲೆ ಹತ್ತೋದು, ಈ ರೀತಿ ಹಲವಾರು ಆಕ್ಟಿವಿಟೀಸ್ಗಳಿದೆ. ಮಕ್ಕಳು ಇಲ್ಲಿ ಎಂಜಾಯ್ ಮಾಡ್ತಾ ಇದ್ರು. ಅವ್ರಿಗೆ ಇಲ್ಲಿಂದ ಅಲ್ಲಿಗೆ ಓಡೋಗೋದು, ಆ ಆಟ ಆಡೋದು. ಈ ಜಾಗದಲ್ಲಿ ಸಾಕಷ್ಟು ಜನ ಪೇರೆಂಟ್ಸ್ ಅವ್ರ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದನ್ನ ನೋಡ್ತಾ ಇದ್ದೆ. ಅವಾಗ ನನ್ಗನ್ಸಿದ್ದೆ ಏನು ಗೊತ್ತಾ, ಮಕ್ಕಳು ಎಷ್ಟು ಬೇಗ ಖುಷಿ ಪಡ್ತಾರೆ ಅಲ್ವಾ. ಅವರಿಗೆ ತುಂಬ ಫ್ಯಾನ್ಸಿ ಐಟಮ್ಗಳು ಏನೂ ಬೇಕಿರಲ್ಲ. ಈ ರೀತಿ ಹೊರಗಡೆ ಕರ್ಕೊಂಡು ಹೋಗಿ ಒಂದು ನಾಲ್ಕು ಪ್ರಾಣಿಗಳನ್ನ ನೋಡೋದು, ಈ ರೀತಿ ಒಂದು ನಾಲ್ಕೈದು ಆಟಗಳನ್ನ ಆಡೋದು ಇಷ್ಟೇ ಸಾಕು. ತಿನ್ನಕ್ಕೆ ಐಸ್ ಕ್ರೀಮು, ಜ್ಯೂಸು ಏನಾದ್ರು ಕೊಡಿಸ್ಬಿಟ್ರಂತೂ ಅವ್ರಿಗೆ ಅದರಲ್ಲೇ ಸ್ವರ್ಗ ಸಿಕ್ಬಿಡುತ್ತೆ.
ನಾನು ಆಗ್ಲೇ ಹೇಳದ್ನಲ್ಲ, ಇಲ್ಲಿ ಸಾಕಷ್ಟು ಆಕ್ಟಿವಿಟೀಸ್ ಇದೆ ಅಂತ. ಒಂದು ವಿಷಯ ಗಮನಿಸೋದು ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಬರೀ ಚಿಕ್ಕ ಮಕ್ಳಿಗಲ್ಲ ಅಥವಾ ಬರೀ ದೊಡ್ಡ ಮಕ್ಕಳಿಗೆ ಅಂತ ಅಲ್ಲ, ಪ್ರತಿ ಮಕ್ಕಳಿಗೂ ಅವರ ವಯಸ್ಸಿಗೆ ಅನುಗುಣವಾಗುವಂತಹ ಆಟಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಹಾಗೆ ಈ ಜಾಗನ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಏರಿಯಾದಲ್ಲಿ ಆಟ ಆಡಿದ್ಮೇಲೆ ನಮ್ಮ ಧೃತಿ ಕುದುರೆ ಸವಾರಿ ಮಾಡ್ತೀನಿ ಅಂತ ಕೇಳಿದ್ಲು. ಸಿಪ್ಲೈನ್ ಕೇಳಿದ್ದಕ್ಕೆ ಬೇಡ ಅಂತ ಹೇಳಿದ್ವಿ. ಇನ್ನು ಕುದುರೆ ಸವಾರಿನೂ ಬೇಡ ಅಂದರೆ ಬೇಜಾರು ಮಾಡ್ಕೊಳ್ತಾಳೆ ಅಂತ ಹೇಳಿ ಹೋಗ್ಬಾ ಅಂತ ಹೇಳಿದ್ವಿ. ಅಷ್ಟರ ಮಧ್ಯೆ ಅಕ್ಕನ ಜೊತೆ ನಾನು ಕುದುರೆ ಸವಾರಿ ಹೋಗಬೇಕು ಅಂತ ಚೀಕು ಗಲಾಟೆ ಶುರು ಮಾಡಿಕೊಂಡ್ಳು. ಚಿಕ್ಕವಳು ಇನ್ನೂ ಚಿಕ್ಕವಳಲ್ವಾ, ಎಲ್ಲಾದರೂ ಬಿದ್ದ್ಬಿಡ್ತಾಳೇನೋ ಅಂತ ನಾನು ಕಳಿಸಿರಲಿಲ್ಲ. ಗಲಾಟೆ ಮಾಡ್ತಿದ್ಲಲ್ಲ ಅಂತ ಹೇಳಿ ಒಂದು ನಿಮಿಷ ಕೂರಿಸಿ ಒಂದರಲ್ಲಿ ಫೋಟೋ ತಗೊಳ್ಳೋಣ ಅಂತ ಕುದುರೆ ಮೇಲೆ ಕೂರಿಸ್ದೆ. ಅವಳ ಧೈರ್ಯ ನೋಡಿ ನನಗೆ ಶಾಕ್ ಆಯಿತು. ಅವಳು ಕೂಡ ಒಂದು ರೌಂಡ್ ಕುದುರೆ ಸವಾರಿ ಮಾಡ್ಕೊಂಡು ಬಂದಳು.
ನಾವು ಮುಂದುವರೆದ್ವಿ. ಮುಂದೆ ಬೇರೆ ಬೇರೆ ಪ್ರಜಾತಿಯ ನಾಯಿಗಳನ್ನ ಕೂಡ ನೋಡಿದ್ವಿ. ಒಂದಕ್ಕಿಂತ ಒಂದು ಭಾಳ ಕ್ಯೂಟ್ ಆಗಿತ್ತು. ಅದು ಯಾಕೆ ಕ್ಯೂಟ್ ಅಂತ ಹೇಳಿದ್ರೆ, ನಮ್ಮಲ್ಲಿರೋರೆಲ್ಲ ಶ್ವಾನ ಪ್ರಿಯರು. ಪ್ರಾಣಿ ಪಕ್ಷಿಗಳು ಅಷ್ಟೇ ಅಲ್ಲ, ಫಾರ್ಮಿಂಗ್ ಕೂಡ ಮಾಡ್ತಾರೆ. ಹೂಕೋಸು, ಎಲೆಕೋಸು, ಮೂಲಂಗಿ, ಪಾಲಕ್ ಸೊಪ್ಪು, ಕರಿಬೇವಿನ ಸೊಪ್ಪು, ಕ್ಯಾರೆಟ್, ಈ ರೀತಿ ಹಲವಾರು ಬೆಳೆಗಳನ್ನ ಬೆಳೀತಾರೆ ಮತ್ತು ಮಾರಾಟಕ್ಕೂ ಇಟ್ಟಿರ್ತಾರೆ. ಹಾಗೆ ಸಾಕಷ್ಟು ಹಣ್ಣಿನ ಮರಗಳನ್ನು ಕೂಡ ನೋಡಬಹುದು. Don't disturb. Hunter. ಅಷ್ಟರಲ್ಲಿ ಮಧ್ಯಾಹ್ನದ ಊಟದ ಸಮಯ ಆಯಿತು. ಪ್ರತಿಯೊಂದು ಸಾಕು ಪ್ರಾಣಿಗೂ ಅವರವರ ಕೇರ್ ಟೇಕರ್ ಬಂದು ಊಟ ಕೊಡ್ತಾ ಇದ್ದಿದ್ದನ್ನು ನಾವು ನೋಡಿದ್ವಿ. ಊಟ ಬಂದ ಖುಷಿಗೆ ಅಲ್ಲಿನ ನಾಯಿ ಎಕ್ಸ್ಪ್ರೆಷನ್ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು. ಕುಣಿತಾ ಇದ್ವು.
ಇಲ್ಲಿಗೆ ನಮ್ಮ ಪ್ಲಾನೆಟ್ ಅರ್ಥ್ನ ವಿಹಾರ ಮುಗೀತು. ಮುಂದೆ ಎಲ್ಲಿಗೆ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ವಿ. ಮೊದಲು ಕಾರಿಗೆ ಹೋಗಿ ಊಟ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿ ಈಗ ಕಾರಿಗೆ ಬಂದಿದ್ದೀವಿ. ಮನೆಯಿಂದನೇ ಊಟ ರೆಡಿ ಮಾಡ್ಕೊಂಡು ಬಂದಿದ್ವಿ. ಊಟ ಮಾಡಿ ಮತ್ತೆ ಸಿಗ್ತೀನಿ. ಈಗ ನಾವು ಊಟ ಮುಗಿಸ್ಕೊಂಡು ಹ್ಯಾಪಿ ಮನ್ ಪಾರ್ಕ್ಗೆ ಬಂದ್ವಿ. ಶುಕವನ ಹೋಗೋ ಪ್ಲಾನ್ ಇತ್ತು, ಆದ್ರೆ ಟೈಮ್ ಫೋಟೋ ತಗೊಳ್ಳಿಕ್ಕೆ ಒಳ್ಳೆ ಒಳ್ಳೆ ಜಾಗ ಇದೆ. ನೀವು ನಿಮ್ಮ ಮಕ್ಕಳನ್ನು ಹೋಗಿ ಬನ್ನಿ. ನಾವಿಲ್ಲಿ ಸುಮಾರು 1 ಅವರ್ ಬರೀ ಫೋಟೋ ತಗೊಳ್ಳಿಕ್ಕೆ ಟೈಮ್ ಸ್ಪೆಂಡ್ ಮಾಡಲ್ವಿ. ಇವಾಗ ನಾವು ಹ್ಯಾಪಿ ಮ್ಯಾನ್ ಪಾರ್ಕಿಂದ ಹೊರಟಿದ್ದೀವಿ. ಇವಿಷ್ಟು ಒಂದು ಫ್ಲವರ್ ಸೀಡ್ಸ್. ಏನಿದೆ ಚಿಕ್ಕದು ತೋರಿಸು. ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ. ತೋರಿಸು ನನ್ನ ಕೈಯಲ್ಲಿ ಏನಿದೆ.